ಕಾರ್ಯ ವಿಭಾಗವನ್ನು ಮಾಡಿ ನಮ್ಮನ್ನು ನೇಮಿಸಿದವಳಿದ್ದಾಳೆ. ಹೋದ ಕಲ್ಪದಲ್ಲಿ ಲಯವಾಗಿದೆ ಪ್ರಪಂಚ, ಈಗ ಏನು ಇಲ್ಲ. ಆ ಇಲ್ಲದೇ ಇರುವುದನ್ನು ಮತ್ತೆ ಉಂಟಾಗಿಸಿ ವಿಕಸಿಸಿ ಈಗಿನ ಹಾಗೆ ನಾಶ ಮಾಡುವುದು ಅವಳ ಉದ್ದೇಶ. ಈ ರೀತಿಯಾದಂತಹ ಸೃಷ್ಟಿಸ್ಥಿತಿ ವಿನಾಶಗಳ ಆವರ್ತನೆಗಳನ್ನು ಅನುಚಾನವಾಗಿ ಮಾಡಿಕೊಳ್ಳುವುದರ ಮುಖೇನ ತನ್ನ ಲೀಲಾ ವಿನೋದವನ್ನು ವಿಸ್ತರಿಸುವುದು ಮಾತ್ರವಲ್ಲ, ಅದರ ಒಂದೊಂದು ಭಾಗಗಳಾಗಿ ನಮ್ಮಂಥವರಿಗೂ ಅವಕಾಶವನ್ನು ಕೊಡುವ ನಮ್ಮ ಮಾನಸಿಕ ಸಾರ್ಥಕ್ಯತೆಯೋ ಮಾನಸಿಕ ಆನಂದವೋ ಅದನ್ನು ಕಂಡು ತಾನು ಆನಂದ ಪಡುವಂತಹ ಲೋಕಮಾತೆ ಇಷ್ಟೆಲ್ಲವನ್ನು ಮಾಡಿರುವಾಗ ನಮ್ಮ ನಮ್ಮ ಕಾರ್ಯವನ್ನು ನಿಷ್ಠೆಯಲ್ಲಿ ಮಾಡಬೇಕು ಎನ್ನುವ ಒಂದು ಸಂಕಲ್ಪದ ತೀರ್ಮಾನಕ್ಕೆ ಬಂತು. ಅಷ್ಟಾಗುವಾಗ ಅನ್ನಿಸಿತು, ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚದ ಬೀಜ ಸಮುಚ್ಚಯವನ್ನು ಬ್ರಹ್ಮನಾದ ನನಗೆ ಹಸ್ತಾಂತರಿಸುತ್ತಾಳೆ. ನನಗೆ ಬಂದಂತಹ ಪ್ರಾಪ್ತಿಯನ್ನು ನಾನು ಇಲ್ಲಿ ಪ್ರಕಟಪಡಿಸಿ ಭವಿತವ್ಯದ ನಿಮ್ಮಗಳ ಮುಂದಿನ ಕಾರ್ಯಕ್ಕೆ ಅನುವು ಮಾಡಿಕೊಡಬೇಕಾಗ್ತದೆ. ಹೀಗಾಗಿ ಸೃಷ್ಟಿ ಸ್ಥಿತಿ ಲಯಗಳಲ್ಲಿ ಸೃಷ್ಟಿಯೇ ಶ್ರೇಷ್ಠವಾದುದು. ಶ್ರೇಷ್ಠವಾದ ಸೃಷ್ಟಿ ಪಗಾರ್ಯವು ಅಷ್ಟೊಂದು ಘನವಲ್ಲ, ಸರ್ವಾಂಗ ಸುಂದರವಾಗಿ ಶೋಭಿಸಬೇಕು ಅಂತ ಇದ್ರೆ ಪಾಲನಾ ಕರ್ತೃವಾದಂತಹ ನಾನು
وَدَدِي فَلَبِ اللَّهِ شُوْ دَدِي